ನಮಸ್ಕಾರ ವಿದ್ಯಾರ್ಥಿಗಳೇ, ಮ್ಯಾಥ್ಸ್ ಈಸಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಟೀಚರ್. ಮಕ್ಕಳೇ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪಾಠದಲ್ಲಿ ಅಭ್ಯಾಸ 3.5 ಹಾಗೂ 3.6 ಲೆಕ್ಕಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲೆಟ್ ವಾಚ್ ದಿಸ್ ವಿಡಿಯೋ. ಓಕೆ ಮಕ್ಕಳೇ, ಹಾಗಿದ್ದ ಮೇಲೆ ಅಭ್ಯಾಸ 3.1 ಲೆಕ್ಕಗಳನ್ನ ಯಾವ ರೀತಿಯಾಗಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸಿ ಅಂತ ಹೇಳಿದಾರೆ ಮಕ್ಕಳೇ. ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇಲ್ಲೊಂದು ಚರಾಕ್ಷರ ಇದೆ ಎಕ್ಸ್ ಹೇಳಿ. ಈ ಎಕ್ಸ್ ಇದೆಯಲ್ಲ, ಈ ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು ಮಕ್ಕಳೇ. ಹಾಗಿದ್ದ ಮೇಲೆ ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಓಕೆ, ಪ್ರಶ್ನೆಯನ್ನ ಮತ್ತೊಮ್ಮೆ ನಾನು ಬರೀತೀನಿ. ಓಕೆ, ಪರಿಹಾರ ಎಕ್ಸ್ -2 -1/5 (x/3 + 1/4). ಈ ಪ್ರಶ್ನೆಯನ್ನ ಅವ್ರು ಕೊಟ್ಟಿದ್ದಾರೆ. ಎಕ್ಸ್ ಅನ್ನು ನಾವಿಲ್ಲಿ ಬಿಡಿಸಬೇಕಾಗಿರುತ್ತೆ ಮಕ್ಕಳೇ. ಮಕ್ಕಳೇ, ಇಲ್ಲಿ ನೋಡ್ರಿ, ಇವು ಭಿನ್ನ ರಾಶಿ ರೂಪದಲ್ಲಿ ತಾನೆ ಆಗಿದ್ದ ಮೇಲೆ ನಾವು ಇದನ್ನ ಲಾಸ ತಗೋಬಹುದಾನೆ. ಇದ್ರ ಲಾಸ ಎಷ್ಟಾಗತ್ತೆ? ಇದು 10 ಓದ್ತಾನೆ, 2 × 5 = 10. ಓಕೆ, 2 × 1 = 2, 5 × 5 = 5 ಉಳಿತು. 5 × x ಏನಾಯ್ತು? 5x ಮೈನಸ್ 5 × 1 = 5, 2 × 2 = 2 ಉಳಿತು. 2 × 1 = 2. ಈ ರೀತಿ ನೇರವಾಗಿ ನೀವು ಲೆಕ್ಕವನ್ನು ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಈ 3 ಮತ್ತು 4 ಲಾಸ ಎಷ್ಟು ಹೇಳ್ರಿ? 3 × 4 = 2 12 ಓದ್ತಾನೆ. ಆಗಿದ್ದ ಮೇಲೆ ಇಲ್ಲಿ 3 ಅವಿಭಾಜ್ಯ ಸಂಖ್ಯೆ ಇದೆ ಅಂತಂದ್ರೆ ನಾವು ಗುಣಿಸಬಹುದು ಅದನ್ನ. ಹಾಗಾಗಿ 3 × 4 = 12, 3 × 1 = 3, 4 ಉಳಿತು. 4 × x ಏನಾಯ್ತು? 4x ಪ್ಲಸ್ 4 × 1 = 4, 3 ಉಳಿತು. 3 × 1 = 3 ಹೌದಲ್ವಾ? ಆಗಿದ್ದ ಮೇಲೆ ಮಕ್ಕಳೇ, ಈಗ ಮುಂದಿನ ಹಂತದಲ್ಲಿ ಏನ್ ಮಾಡಬಹುದು ನೋಡ್ರಿ? ಊರೇ ಗುಣಾಕಾರ ಒಂದೇ ನಮ್ಗೆ ಮಾರ್ಗ ಉಳಿದಿರೋದು. ಈಗ ನೋಡ್ರಿ, 12 × 5x - 2 (10 × 4x + 3) ಓದ್ತಾನೆ. ಊರೇ ಗುಣಾಕಾರ ಮಾಡಿದ್ವಿ. ಈ ಹೊರೆ ಗುಣಾಕಾರ ಮಾಡಿದ ಮೇಲೆ ಏನ್ ಮಾಡಬೇಕು? ಈ ಬ್ರಾಕೆಟ್ ನೊಳಗೆ ಇರೋದನ್ನ ಏನ್ ಮಾಡ್ಬೇಕು? ನಾವು ಗುಣಿಸ್ಬೇಕಾಗತ್ತೆ. 12 × 5 = 60 (60x) 12 × 2 = 24 ಹೌದಲ್ವಾ? ಅದೇ ರೀತಿಯಾಗಿ 10 × 4 = 40x ಹೌದಲ್ವಾ? ಪ್ಲಸ್ 13 = 30. ಓಕೆ, ಈಗ ನಾವು ಬೀಜ ಪದಗಳನ್ನ ಒಂದೇ ಕಡೆ ಮಾಡ್ಕೊಳ್ಳೋಣ ಮಕ್ಕಳೇ. ಈಗ 60x ಆಯ್ತು, ಪ್ಲಸ್ 40x ಐತಿ ಎಡಭಾಗಕ್ಕೆ ಬಂದ್ರೆ -40x ಆಯ್ತು. 30 ಬಲಭಾಗದಲ್ಲಿ ಇಟ್ಕೊಂಡಿದೀನಿ, 24 ಬಲಭಾಗ ತಗೊಂಡ್ರೆ ಏನಾಯ್ತು? +24. ಇವೆರಡು ಕಳಿಬೇಕಲ್ವಾ? ಸಜಾತಿ ಪದಗಳನ್ನು ಕಳಿಬಹುದು. ಇದು 20x ಆಯ್ತು. ಓಕೆ, ಇವೆರಡನ್ನ ಕೂಡಿದ್ರೆ ಏನಾಯ್ತು? 54 ಓದ್ತಾನೆ. ಎಕ್ಸ್ ಇಸ್ ಈಕ್ವಲ್ ಟು ಏನ್ ಬರೀತೀರಿ? 54/20 ಓದ್ತಾನೆ. 2 ಹೋಗುತ್ತಲ್ಲ, 2 × 10 = 2 2 × 7 = 4 1 ಉಳಿತು, 14 ಆಯ್ತು, 2 × 7 = 14 27/10 ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಪ್ಪ? 27/10 ಗೊತ್ತಾಯ್ತಲ್ವಾ? ಈ ರೀತಿಯಾಗಿ ನಾವು ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡಿಬೇಕಾಗಿರುತ್ತೆ ಮಕ್ಕಳೇ. ಹಾಗಿದ್ದ ಮೇಲೆ ಎರಡನೇ ಲೆಕ್ಕವನ್ನ ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಮಕ್ಕಳೇ. ಈಗ ಎರಡನೇ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎರಡನೇ ಲೆಕ್ಕ (n/2 - 3n/4) (+5n/6) = 21 ಅಂತ ಲೆಕ್ಕ ಕೊಟ್ಟಿದ್ದಾರೆ ಮಕ್ಕಳೇ. ಇವು ಕೂಡ ಭಿನ್ನ ರಾಶಿ ರೂಪದಲ್ಲಿ ತಾನೆ. ಇವನ್ನ ನಾವು ಲಾಸ ಕಂಡುಹಿಡಿಬೇಕು ತಾನೆ. ಓಕೆ, ಮೊದಲು ಇನ್ನೊಂದ್ಸಲಿ ಪ್ರಶ್ನೆ ಬರೆಯೋಣ. ಪರಿಹಾರ (n/2 - 3n/4) + (5n/6) ಓಕೆ (+21) ಹೌದಲ್ವಾ? ಆಗಿದ್ದ ಮೇಲೆ ಮಕ್ಕಳೇ ಈಗ ಲಾಸ ಕಂಡಿಡ್ಕೊಳ್ಳೋಣ. 2, 4, 6 ಯಾವ ಮಗ್ಗಿಯಲ್ಲಿ ಹೋಗ್ತೇವೆ ಇವೆಲ್ಲ? 2 ಮಗ್ಗಿಯಲ್ಲಿ ತಾನೆ, 2 ಮಗ್ಗಿಯಲ್ಲಿ ಹೋಗ್ತವೆ. ಆಗಿದ್ದ ಮೇಲೆ ಏನಂತ ಬರೀತೀರಿ? 2 × 2 = 2 2 × 2 = 4 2 × 3 = 6 ಹೌದಲ್ವಾ? ಇನ್ನ ಉಳಿದಿರೋ ಯಾವ ಅವಿಭಾಜ್ಯ ಸಂಖ್ಯೆಗಳು ತಾನೆ. ಓಕೆ, 2 × 1 = 3 2 ರಿಂದ ಭಾಗ ಆಗಲ್ಲ, ಈಗ 3. ಓಕೆ, ಈ ರೀತಿ ನಾವು ಲಾಸ ಕಂಡುಹಿಡಿದ್ರೆ ನಾವು ಕಲ್ತಿದೀವಿ. ಈಗ ಏನಾಯ್ತು ನೋಡ್ರಿ, ಲಾಸ 2 × 2 = 4, 4 × 3 = 2 12 ಓದ್ತಾನೆ. 12 ಲಾಸ ಆಯ್ತು. ಈಗ ನೋಡ್ರಿ, ಯಥಾ ಪ್ರಕಾರ ನಾನು ಯಾರು ಕೇಳಿಕೊಟ್ಟಿದ್ದೆ ಆ ರೀತಿ ಮಾಡಿ, 2 × 2 = 2 6 ಉಳಿತು. 6 × n = 6n (-4 × 4 = 3 ಉಳಿತು. 3 × 3 = 2 9n (+6 × 6 = 2 ಉಳಿತು. 2 × 5 = 2 10n = 21. ಇವೆರಡನ್ನ ಕಳೆಯೋಣಲ್ವಾ? ಇವೆರಡನ್ನ ಬೇಕಾದ್ರೆ ಕಳಿಬಹುದು, ಇವೆರಡನ್ನ ಕಳೆಯೋಣ. ಇದು -3n ಬರುತ್ತಾನೆ, ದೊಡ್ಡ ಸಂಖ್ಯೆ ಹತ್ರ ಮೈನಸ್ ಇದೆ, ಹಂಗಾಗಿ ಮೈನಸ್ ಇಟ್ಟಿದ್ದೀನಿ. 10n / 12
ಇಸ್ ಈಕ್ವಲ್ ಟು 21 ಹೌದಲ್ವಾ. ನೋಡ್ರಿ ಇದು ವಿರುದ್ಧ ಚಿಹ್ನೆ ಇದೆ ಅಂದ್ರೆ ಏನ್ ಮಾಡಬೇಕು, ಕಳಿಬೇಕು. ಹತ್ರ ಮೂರು ಅಂದ್ರೆ ಎಷ್ಟು, 7n/12 ಇಸ್ ಈಕ್ವಲ್ ಟು 21. ಈಗ ನೆಕ್ಸ್ಟ್ ಉಳಿದಿರೋ ನಮ್ಗೆ ಉಳಿದಿರೋ ಮೆಥಡ್ ಯಾವುದು, ಓರೆ ಗುಣಾಕಾರ ಮಾಡಬೇಕು. ಓದ್ತಾನೆ 7n=21 x 12 ಎನ್ ಇಸ್ ಈಕ್ವಲ್ ಟು ಏನು 21 x 12/7 ಓದ್ತಾನೆ. ಓಕೆ 21 ಅಲ್ವಾ ಇದು, 21 x ಓಕೆ 21 ಉಂಟು ಕರೆಕ್ಟ್ ಇದೆ. 7 1 7 3 ಓದ್ತಾನೆ. ಎನ್ ಇಸ್ ಈಕ್ವಲ್ ಟು ಎಷ್ಟು, 3 x 12 ಓಕೆ. ಎನ್ ಇಸ್ ಈಕ್ವಲ್ ಟು ಎಷ್ಟು, 12 3 36. ಗೊತ್ತಾಯ್ತಲ್ಲ ಮಕ್ಕಳು ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ. ಹಾಗಿದ್ದ ಮೇಲೆ ಮೂರನೇ ಲೆಕ್ಕವನ್ನು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೂರನೇ ಲೆಕ್ಕ ಏನ್ ಹೇಳುತ್ತೆ, x-5/3 = x-3/5 ಓದ್ತೇನೆ. ಇದು ಇದು ಕೂಡ ನಾವು ಎಕ್ಸ್ ನ ಬೆಲೆಯನ್ನು ಇಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಓಕೆ ಪರಿಹಾರ, ಪರಿಹಾರ ಇನ್ನೊಂದ್ಸಲ ನಾನು ಬರೀತೀನಿ, x-5/3 = x-3/5. ಈಗ ನಾವು ಮುಂದಿನ ಹಂತದಲ್ಲಿ ಏನ್ ಮಾಡಬಹುದು, ನಾವು ಇಲ್ಲಿ ಊರೆ ಗುಣಾಕಾರ ತಾನೆ, ಊರೆ ಗುಣಾಕಾರನೇ ಮಾಡಬೇಕು. 5 x x-5 = 3 x x-3 ಓಕೆ. ಈಗ ನಾವು ಮತ್ತೇನ್ ಮಾಡಬಹುದು ಹೇಳಿ, ಗುಣಿಸ್ಬೇಕು ತಾನೆ. 5 x ಏನು 5x, 5 × 5 = 25, 3 x 3x - 3 = 9 ಹೌದಲ್ವಾ. ಆಗಿದ್ದ ಮೇಲೆ ಈಗ ಮುಂದಿನ ಹಂತ, ನಾವು ಚರಾಕ್ಷರಗಳನ್ನು ಒಂದೇ ಕಡೆ ಮಾಡ್ಕೊಳ್ಳೋಣ. 5x ಓಕೆ, -3x = -9. -25 ಬಲಭಾಗಕ್ಕೆ ಬಂದ್ರೆ ಏನಾಯ್ತು, +25 ಅಲ್ವಾ. -25 ಬಲಭಾಗಕ್ಕೆ ಬಂದ್ರೆ +25 ನೋಡ್ರಿ. ಸಜಾತಿ ಪದಗಳನ್ನ ಗುಣ ಕಳಿಬೋತಾನೆ. 2x = ವಿರುದ್ಧ ಚಿಹ್ನೆ ಇದ್ರೆ ಏನ್ ಮಾಡಬೇಕು, ಕಳಿಬೇಕು. 25 × 9 ಅಂದ್ರೆ ಎಷ್ಟು, 16. ದೊಡ್ಡ ಸಂಖ್ಯೆ ಹತ್ರ ಪ್ಲಸ್ ಇದೆ, ಪ್ಲಸ್. x = ಏನು, 16/2, 2 1/2. x = 8. x = 8 8 ಗೊತ್ತಾಯ್ತಲ್ಲ ಮಕ್ಕಳೇ. ನಾವು ಯಾವ ರೀತಿಯಾಗಿ ನಾವು ಈ ಲೆಕ್ಕಗಳನ್ನ ಮಾಡಬಹುದು ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ ನಾನು. ಮುಂದಿನ ಹಂತದಲ್ಲಿ ಅಭ್ಯಾಸ 3.6 ಲೆಕ್ಕಗಳನ್ನ ಯಾವ ರೀತಿಯಾಗಿ ಸುಲಭವಾಗಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ. ಇದರಲ್ಲೂ ಕೂಡ ನಾವು ಎಕ್ಸ್ ನ ಬೆಲೆಯನ್ನೇ ಕಂಡುಹಿಡಿಬೇಕು. ನೋಡ್ರಿ ಇಲ್ಲಿ ಪ್ರಶ್ನೆ ಏನಿದೆ, 8x - 3/3x = ಏನು, 2 ಓದ್ತಾನೆ. ಇದು ಪ್ರಶ್ನೆ ಕೊಟ್ಟಿದ್ದಾರೆ ಮಕ್ಕಳ. ಇದರಲ್ಲಿ ಎಕ್ಸ್ ನ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ನೋಡೋಣ ಯಾವ ರೀತಿ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಓಕೆ ಪರಿಹಾರ, ಪರಿಹಾರ ಇನ್ನೊಂದ್ಸಲ ಪ್ರಶ್ನೆ ಬರೀರಿ, 8x - 3/3x = 2 ಊರೆ ಗುಣಾಕಾರ ಮಾಡ್ರಿ. 8x - 3 = 3x × 2 ಹೌದಲ್ವಾ. 8x - 3 6x ತಾನೆ, ಗುಣಿಸಬಹುದು ಇವನ್ನ 6x. ಈಗ ಎಕ್ಸ್ ಇದ್ದವಲ್ಲ ಒಂದ್ ಕಡೆ ಮಾಡ್ಕೊಳ್ರಿ, 8x - 6x - 3 ಇದ್ದು ಬಲಗಡೆ ಬಂದ್ರೆ ಏನಾಯ್ತು, +3 ಹೌದಲ್ವಾ. 2x = 2 ಕಳೆದ್ರೆ 2x ಆಯ್ತು, 3. x = ಏನು, 3/2 ಇದೇ ಉತ್ತರ ಮಕ್ಕಳೇ, 3/2 ಹೌದಲ್ವಾ. ಆಮೇಲೆ ಎರಡನೇ ಲೆಕ್ಕವನ್ನ ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎರಡನೇ ಲೆಕ್ಕ ಏನಿದೆ ನೋಡ್ರಿ, 9x - 7 - 6x ಅಲ್ವಾ. ಓಕೆ ಪರಿಹಾರ, ಪರಿಹಾರ ಇನ್ನೊಂದ್ಸಲಿ ಪ್ರಶ್ನೆ ಬರೀಬೇಕು, 9x - 7 - 6x = 15. ಓಕೆ ಈಗ ಏನ್ ಮಾಡಬಹುದು ಹೇಳ್ರಿ, ಹೊರೆ ಗುಣಾಕಾರ ಮಾಡ್ಬೇಕಲ್ವಾ. 9x = 15 × ನೋಡ್ರಿ ಇದು ದ್ವಿಪದ ತಾನೆ, 7 - 6x ಹಿಂಗೆ ಬರೀಬೇಕು. ಈಗ ಮತ್ತೆ ಇದನ್ನ ಗುಣಿಸ್ಬೇಕಾಗತ್ತೆ, 9x = 15 ಒಳ್ಳೆಷ್ಟು, 105 - 15 = 6 90x ಹೌದಾನೆ. ಈಗ ಇದನ್ನ ಬಲಭಾಗಕ್ಕೆ ಬಂದ್ರೆ ಏನಾಗತ್ತಪ್ಪ, -90x ಇದ್ದೇನಾಯ್ತು, +90x = 105 ಹೌದಾ. ಇವೆರಡನ್ನ ಏನ್ ಮಾಡ್ಬೇಕು, ಕೂಡಬೇಕು. ಏನಾಯ್ತು, 99x ಹೌದಲ್ವಾ, = 105. x = ಏನ್ ಬರೀತೀರಿ, 105/99 ಹೌದಲ್ವಾ. ನೋಡ್ರಿ ಮೂರಿಂದ ಭಾಗ ಆಗತ್ತೇನು, 3 3/4 ಆವಾಗತ್ತೆ, 3 3/4 3 3/4 3 3/9 1 15 3 5 15 ನೋಡ್ರಿ ಮತ್ತೆ ಭಾಗಕಾರ ಮಾಡಕ್ ಬರಲ್ಲ. x = 35/33 ಗೊತ್ತಾಯ್ತಲ್ಲ ಮಕ್ಕಳೇ ಯಾವ ರೀತಿ ನಾವು ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ. ಹಾಗಿದ್ದ ಮೇಲೆ ಈ ಮೂರನೇ ಲೆಕ್ಕವನ್ನ ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡ್ರಿ ಪರಿಹಾರ, ಪರಿಹಾರ ಪ್ರಶ್ನೆ ಇನ್ನೊಂದ್ಸಲಿ ಬರೀರಿ ಮಕ್ಕಳೇ, z/(z+15) = 4/9 ಏನ್ ಮಾಡ್ತೀರಿ, ಹೊರೆ ಗುಣಾಕಾರ ಮಾಡಬೇಕು. 9x - z (9z) 4 × ಓಕೆ ಇದು ದ್ವಿಪದ ಅಲ್ವಾ, ಹಂಗಾಗಿ ಮತ್ತೊಂದ್ಸಲಿ ಬರ್ಕೊಡ್ರಿ ಈ ರೀತಿ. ಈಗ
ಒಂಬತ್ತು ಸೆಟ್ ಹೆಂಗಿದೀವಿ ಹಂಗೆ ಬರೆದಿದ್ದೀನಿ. ನಾಲ್ಕು ಇಂಟು ಸೆಟ್ ನಾಲ್ಕು ಸೆಟ್ ಪ್ಲಸ್ 15 60 ಹೌದಲ್ವಾ. ಈಗ ಏನ್ ಮಾಡ್ತೀರಿ ನೀವು, 9z-4z ಹೌದಲ್ಲ = 60. 9z ನಲ್ಲಿ 4z ಹೋದ್ರೆ ಎಷ್ಟು, 5z ಹೌದಲ್ವಾ. 5z = 60. ಝಡ್ ಇಸ್ ಈಕ್ವಲ್ ಟು ಏನ್ ಬರೀತೀರಿ, 60/5 ಹೌದಲ್ವಾ. 5 × 1 = 5, 2 = 10. ಝಡ್ ಇಸ್ ಈಕ್ವಲ್ ಟು ಎಷ್ಟಪ್ಪ, 12 ಹೋಗ್ತಾನೆ. ಹಾಗಿದ್ದ ಮೇಲೆ ಮಕ್ಕಳೇ ಮುಂದಿನ ಲೆಕ್ಕ, 7y/4 ಡಿವೈಡೆಡ್ ಬೈ ವೈ ಪ್ಲಸ್ ಎರಡು ಇದು −4/3. ಓಕೆ, ಏನ್ ಮಾಡ್ತೀರಿ ಈ ರೀತಿ ಲೆಕ್ಕ ಕೊಟ್ಟಾಗ ನೀವು ಇದು ಊರೇ ಗುಣಕರಣೆ ಮಾಡ್ಬೇಕು ತಾನೆ ಪರಿಹಾರ. ಓಕೆ, 7y+4y+2 = −4/3. ಊರೇ ಗುಣಕಾರ ಮಾಡಿ, 3 × 7y ಹೌದಲ್ವಾ. 7y+4 − 4 × y+2 ಹೋಗ್ತಾನೆ. ಹಾ, 7 ಗುಣಿಸ್ಬೇಕು ತಾನೆ, 7 × 3 21y, 3 × 4 = 12, −4y + ±, 4² = 8 ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಿದ್ದ ಮೇಲೆ ಸಜಾತಿ ಪದಗಳನ್ನ ಒಂದ್ ಕಡೆ ಹಾಕೊಟ್ರಿ. ಓಕೆ, 21y ಆಯ್ತು, ಇದು ಎಡಭಾಗಕ್ಕೆ ಬಂದ್ರೆ ಏನಾಯ್ತು, +4y = −8, ಇದು ಬಲಭಾಗಕ್ಕೆ ಬಂದ್ರೆ −12. ಇವೆರಡನ್ನು ಕೂಡ್ಬೋದಾನೆ, 25y ಇವೆರಡನ್ನು ಕೂಡಬೇಕು, ಯಾಕಂದ್ರೆ ಚಿಹ್ನೆಗಳು ಸಮನಾಗಿದ್ದಾಗ ಏನ್ ಮಾಡ್ಬೇಕು, ಚಿಹ್ನೆ ಇಟ್ಟು ಕೂಡಬೇಕು. ಎಷ್ಟಾಯ್ತು, −20. y = ಏನ್ ಬರೀತೀರಪ್ಪ, −20/25. 5 ಹೋಗುತ್ತೆ ನೋಡ್ರಿ, 5 5 4 y = ಏನು, −4/5 ಸರಿಯಲ್ವಾ. ಹಾಗಿದ್ದ ಮೇಲೆ ಮಕ್ಕಳೇ ಈ 5ನೇ ಲೆಕ್ಕ ಇಲ್ಲಿ ನೋಡಿ, 5ನೇ ಲೆಕ್ಕ ಪದಗಳ ರೂಪದಲ್ಲಿ ಕೊಟ್ಟಿರುವಂತ ಲೆಕ್ಕ ಇದು. ಈ ಪದಗಳ ರೂಪದಲ್ಲಿ ಕೊಟ್ಟಿರುವಂತ ಲೆಕ್ಕವನ್ನ ನಾವು ಯಾವ ರೀತಿ ಪರಿಹರಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ, ಹರಿ ಮತ್ತು ಹ್ಯಾರಿ ಇವರ ವಯಸ್ಸು 5:7 ಅನುಪಾತದಲ್ಲಿದೆ. 4 ವರ್ಷದ ನಂತರ ಈ ಅನುಪಾತ 3:4 ಆಗುತ್ತದೆ. ಇವರ ಈಗಿನ ವಯಸ್ಸೆಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ಇದರಲ್ಲಿ ಅನುಪಾತದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅಂದ್ರೆ ಈ ಅವರ ಇವರ ವಯಸ್ಸನ್ನು 5:7 4 ವರ್ಷದ ನಂತರ 4 ವರ್ಷ ಆಗಿ ಮೇಲೆ ಅಂತ ಅರ್ಥ. ಈ ರೀತಿ ಕೊಟ್ಟಾಗ ನಾವೇನಂತ ಬರ್ಕೋಬೇಕಂದ್ರೆ 5:7 ಈ ರೀತಿ ಅನುಪಾತ ಕೊಟ್ಟಾಗ 5x + 7x ರೂಪದಲ್ಲಿ ನಾವು ಬರ್ಕೋಬೇಕಾಗತ್ತೆ. ಓಕೆ, ಹಾಗಿದ್ದ ಮೇಲೆ ಯಾವ ರೀತಿ ಬರ್ಕೋಣ. ಓಕೆ, ಪರಿಹಾರ, ಹರಿ ಮತ್ತು ಹ್ಯಾರಿ, ಹರಿ ಮತ್ತು ಹ್ಯಾರಿ ಅವರ ವಯಸ್ಸು ಕ್ರಮವಾಗಿ 5x + 7x ಆಗುತ್ತದೆ. ಹೋಗ್ತಾನೆ, ಹಾ, ಈಗ 4 ವರ್ಷದ ನಂತರ ಇವರ ಅನುಪಾತ 3:7 / 4 ಆಗುತ್ತದೆ ಅಂತ ಹೇಳಿದರೆ, ಅಂದ್ರೆ ಈಗಿರೋ ವಯಸ್ಸು 5x, ಯಾರ್ದು ಹರಿದು, ಹ್ಯಾರಿದು 7x, 4 ವರ್ಷದ ನಂತರ ಅಂದ್ರೆ ಏನ್ ಮಾಡಬೇಕು, ಇವರಿಬ್ಬರಿಗೂ 4 ವರ್ಷವನ್ನು ಕೂಡಬೇಕಾಗತ್ತೆ. ಹೋಗ್ತಾನೆ, ಹಾಗಿದ್ದ ಮೇಲೆ ಪ್ರಶ್ನೆಯ ಪ್ರಕಾರ ನಾವೇನಂತ ಬರೀಬಹುದು, ಪ್ರಶ್ನೆಯ ಪ್ರಕಾರ 5x + 4, ಯಾಕಂದ್ರೆ 4 ವರ್ಷ ಕೂಡ್ತೀನಿ, ಇವ್ರದ್ದು ಅನುಪಾತ ಏನಿದೆ, ಮತ್ತೇನಾಗುತ್ತೆ 3:4 ಅಂತ ಹೇಳ್ಬಿಟ್ಟಿದ್ದಾರೆ ಅವರು, 7x + 4 ಓದ್ತಾನೆ, ಇದರ ಅನುಪಾತ ಏನು, 3/4 ಈ ರೀತಿ ಆಗುತ್ತೆ ಅಂತ ಹೇಳಿದರೆ, ಇದನ್ನ ನಾವು ಸುಲಭೀಕರಿಸ್ಬೇಕು ಮಕ್ಕಳೇ. ಈ ರೀತಿ ನಾವು ಮೊದಲು ಬರ್ಕೊಂಡ ಮೇಲೆ ನಾವು ಸುಲಭವಾಗಿ ಸುಲಭೀಕರಿಸಬಹುದು. ಓಕೆ, ಮೊದಲು ಈ ಪದಗಳ ರೂಪದಲ್ಲಿ ಲೆಕ್ಕ ಕೊಟ್ಟಾಗ ಈ ರೀತಿ ಬರ್ಕೊಳ್ಳೋದನ್ನ ನಾವು ಕಲ್ತ್ಕೋಬೇಕು. ಈ ಹೊರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ, 4 × 5x + 4, 3 × 7x + 4. ಓಕೆ, ಗುಣಿಸ್ರಿ ಇದನ್ನ, 4 × 5 = 20x, 4 × 16 = 16, 3 × 7 = 21x, 3 × 12 = 12 ಹೌದಲ್ವಾ. ಈಗ ನೋಡ್ರಿ ಸಜಾತಿ ಪದಗಳೆಲ್ಲ ಒಂದ್ ಕಡೆ ಮಾಡ್ಕೊಳ್ರಿ, 20x - 21x, 12 − 16 = 16 ಬಲಗಡೆ ಬಂತು ನೋಡ್ರಿ. ವಿರುದ್ಧ ಚಿಹ್ನೆ ಇದೆ ಕಳಿಬೇಕು, 1x ಆಯ್ತು ದೊಡ್ಡ ಸಂಖ್ಯೆ ಹತ್ರ ಮೈನಸ್ ಇದೆ, ಮೈನಸ್, ವಿರುದ್ಧ ಚಿಹ್ನೆ ಇದೆ ಕಳಿಬೇಕು, 4 ಆಯ್ತು ದೊಡ್ಡ ಸಂಖ್ಯೆ ಹತ್ರ ಮೈನಸ್ ಇದೆ ಹೌದಲ್ವಾ, −-, ಏನಾಯ್ತು ಕ್ಯಾನ್ಸಲ್ ಆಯ್ತು, x = 4 ಆಗಿದ್ದ ಮೇಲೆ ಇವರ ಈಗಿನ ವಯಸ್ಸು ಎಷ್ಟೆಷ್ಟಪ್ಪ, ಈಗ ಎಕ್ಸ್ 4 ಬಂದಿದೆ ಅಂದಮೇಲೆ ನಾವು ಏನಂತ ತಗೊಂಡಿದೀವಿ, ಹರಿದು ಮತ್ತು ಹ್ಯಾರಿದು ಏನಂತ ತಗೊಂಡಿದೀವಿ, ಹರಿದು ಮತ್ತು ಹ್ಯಾರಿದು 5x + 7x ತಗೊಂಡಿದೀವಲ್ಲ, ಹಂಗಾಗಿ ಏನಂತ ಬರೀತೀರಿ, ಹರಿಯ ವಯಸ್ಸು ಎಷ್ಟಪ್ಪ, ಹರಿಯ ವಯಸ್ಸು 5x ಅಲ್ವಾ, ಹಂಗಾದ ಮೇಲೆ 5 × 4 5 = 20,
ಆಮೇಲೆ ಹ್ಯಾರಿಯ ವಯಸ್ಸು, ಹ್ಯಾರಿಯ ವಯಸ್ಸು ಅಂದ್ರೆ ಅವಂದೆಷ್ಟು, 7x ಅಲ್ವಾ, 7 × 4 ಏಳನೇಕಲ್ ಎಷ್ಟು, 28 ವರ್ಷಗಳು ಅಂತ ಬರೀಬೇಕು, ಯಾಕಂದ್ರೆ ವಯಸ್ಸಲ್ವಾ ಹಂಗಾಗಿ ವರ್ಷಗಳು, ಇದು ಕೂಡ ವರ್ಷಗಳು ಅಂತ ಬರೀಬೇಕು ವರ್ಷಗಳು. ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗಿದ್ದ ಮೇಲೆ ನಿಮಗೆ ಈ ಲೆಕ್ಕ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಮಕ್ಕಳೇ. ಮುಂದಿನ ಅವಧಿಯಲ್ಲಿ ನಾವು ಮತ್ತೊಂದು ಪಾಠದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಓಕೆ, ಎಲ್ಲರಿಗೂ ಧನ್ಯವಾದಗಳು.